ರಾಜ್ಯ ಸರ್ಕಾರದ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಜಾರಿಗೊಳಿಸುವುದರಿಂದ ಬಡ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಲಿದೆ ಎಂದು ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಮಾರ್ಕಂಡೇಯ ಕಾಡ್ಜು ಆತಂಕ ವ್ಯಕ್ತಪಡಿಸಿದರು. ಭಟ್ಕಳ ತಾಲೂಕಿನ ಅಂಜುಮಾನ್ ಜಾಮಿಯೆ ಮುಸ್ಲಿಮಿನ್ ಸಂಸ್ಥೆಯ ಶತಮಾನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಾವು ಎಲ್ಲ ಭಾಷೆ ಸಂಸ್ಕೃತಿಗೆ ಗೌರವ ಕೊಡಬೇಕಾಗಿದೆ ಎಂದರು. ಭಾರತವು ವಲಸಿಗರ ದೇಶವಾಗಿದೆ. ಮೊದಲನೆಯದಾಗಿ ದ್ರಾವಿಡರು ಆಗಮಿಸಿದರೆ ಶೇಕಡ 94% ಈಶಾನ್ಯದಿಂದ ಆಗಮಿಸಿದ್ದಾರೆ. ಅಂದು ಭಾರತ ದೇಶ ವಲಸಿಗರಿಗೆ ಒಂದು ಉತ್ತಮ ನೆಲವಾಗಿತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಉತ್ತಮ ಸಮತಟ್ಟಾದ ಫಲವತ್ತಾದ ಭೂಪ್ರದೇಶ, ಕೃಷಿಗೆ ಅನುಕೂಲವಾಗಿತ್ತು. ವಿಫಲವಾದ ನೀರಿನಾಶ್ರಯ ನದಿಗಳಿಂದ ದೊರೆಯುತ್ತಿರುವುದರಿಂದ ಜೀವನಾಧಾರಕ್ಕೆ ಸಹಾಯಕವಾಗಿತ್ತು ಎಂದು ಅವರು ಹೇಳಿದರು. हिंदुस्तान को चलाना है और तरक्की की तरफ ले जाना है तो एक ही तरीका है कि सबको बराबर इज्जत दो, जो भी मजहब हो, जो भी भाषा बोलने वाले हों, जो भी नस्ल के लोग हैं, सबको बराबर रिस्पेक्ट दो, इज्जत दो, वरना ये देश टूट जाएगा, चल नहीं सकता, इसके टुकड़े टुकड़े हो जाएंगे. ये आज के माहौल में तो बहुत ही ज़रूरी है. अब मैं बताना नहीं चाहता हूँ क्या माहौल है, आप दोस्तों को मालूम है. मगर ये 156 हिंदू मंदिरों को एनुअल ग्रांट भेजते थे 156, और वो जो बड़ा भारी मठ है हिंदुओं का श्रृंगेरी मठ, जो पहला शंकराचार्य वहीं हुए, जो श्रृंगेरी में है कर्नाटक, उसको शंकराचार्य को वो रेगुलर ग्रांट भेजते थे. मगर उनके बारे में कहा गया कि तो कम्युनल थे, वो टैलेंट थे, ये सब बिल्कुल उल्टी बात. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಮಾತನಾಡಿ, ಶಿಕ್ಷಣಕ್ಕೆ ಭಾರತದಲ್ಲಿ ಬಹುದೊಡ್ಡ ಇತಿಹಾಸ ಇಲ್ಲ. ಲಾರ್ಡ್ ಮೆಕಾಲೆ ಬರುವ ಮೊದಲು ಶೇಕಡ 1% ಸಾಕ್ಷರತೆ ಇತ್ತು. 112 ವರ್ಷಗಳ ಅನಂತರ ಇದು ಶೇಕಡ 11-13 ಆಯಿತು. ಅಂದು 11 ವಿಶ್ವವಿದ್ಯಾಲಯಗಳಿದ್ದವು, ಇಂದು 500 ಹೆಚ್ಚು ವಿಶ್ವವಿದ್ಯಾಲಯಗಳಿವೆ. ನಮ್ಮ ಸಾಕ್ಷರತೆ ಪ್ರಮಾಣ ಶೇಕಡ 76 ಆಗಿದೆ ಎಂದ ಅವರು, ಭಾರತವು 22 ಅಧಿಕೃತ ಭಾಷೆಗಳನ್ನು ಹೊಂದಿದೆ, ಇನ್ನು 18 ಭಾಷೆಗಳು ಅಂಗೀಕಾರಕ್ಕಾಗಿ ಕಾಯುತ್ತಿವೆ ಎಂದರು. ಕರಾವಳಿ ಪ್ರದೇಶದಲ್ಲಿ ಸುಮಾರು 100 ವರ್ಷಗಳ ಕಾಲ ನಿರಂತರವಾಗಿ ಸತತವಾಗಿ ಶಿಕ್ಷಣಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟು ಎಲ್ಲರಿಗೂ ಸಹ ಶಿಕ್ಷಣದ ಸೌಲಭ್ಯಗಳನ್ನು ಕಲ್ಪಿಸಿ ಸಹಸ್ರಾರು ಜನಗಳಿಗೆ ವಿದ್ಯಾವಂತರಾಗಿ ಮಾಡಿ ರಾಷ್ಟ್ರದ ಏಳಿಗೆಗಾಗಿ ದುಡಿದಿರ್ತಕ್ಕಂಥದ್ದು ನಾವು ನೋಡ. ಮೊದಲು 1835 ಕೇವಲ ಶೇಕಡ 3 ಭಾಗದಷ್ಟು ಮಾತ್ರ ಸಾಕ್ಷರತೆ ಇದ್ದಂಥದ್ದು. ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದು ಸುಮಾರು 112 ವರ್ಷ ಆದರೂ ಸಹ ನಮ್ಮ ಸಾಕ್ಷರತೆ 1947 14% ಮಾತ್ರ ಇದ್ದಂಥದ್ದು. ಸ್ವಾತಂತ್ರ್ಯ ಬಂದ ನಂತರ ಸುಮಾರು 11 ವಿಶ್ವವಿದ್ಯಾನಿಲಯಗಳಿದ್ದಂಥ ಈ ಒಂದು ದೇಶದಲ್ಲಿ ಈಗ 500 ಹೆಚ್ಚು ವಿಶ್ವವಿದ್ಯಾನಿಲಯಗಳನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಸಹ ನೋಡಿದ್ದೀರಿ. ಅದರ ಜೊತೆಗೆ ಸಾಕ್ಷರತೆ ಅಂತಕ್ಕಂಥದ್ದು 76% ಆಗಿದೆ. ಅದರರ್ಥ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರದ ಪ್ರಾಥಮಿಕತೆಯಲ್ಲಿತ್ತು. ಆದರೆ ದುರಾದೃಷ್ಟ ಏನಾಗಿದೆ ಅಂತ ಹೇಳಿದ್ರೆ, ಜಬ್ ಗುಲಿಸ್ತಾ ಕೋ ಲಹೂ ಕಿ ಜರೂರತ್ ಪಡಿ, ಜಬ್ ಗುಲಿಸ್ತಾ ಕೋ ಲಹೂ ಕಿ ಜರೂರತ್ ಪಡಿ, ಸಬ್ಸೆ ಪೆಹಲೆ ಹಮಿ ಹಿ ಗರ್ದನ್ ಕಟಿ. ಜಬ್ ಗುಲಿಸ್ತಾ ಕೋ ಲಹೂ ಕಿ ಜರೂರತ್ ಪಡಿ, ಸಬ್ಸೆ ಪೆಹಲೆ ಹಮಾರಿ ಹಿ ಗರ್ದನ್ ಕಟಿ, ಫಿರ್ ಭಿ ಕಹತೆ ಯ ಫಿರ್ ಭಿ ಯ ಕಹತೆ ಹೈ ಹಮ್ ಯ ಹಲೆ ಚಮನ್ ಹಲೆ ಚಮನ್ ಯ ಅಲೆ ಚಮನ್ ಯ ಚಮನ್ ಹೈ ಹಮಾರಾ ತುಮಾರಾ ನಹೀಂ ಹೈ.
ये ऐसा, क्योंकि हमारा उत्तर भारत से ही। ಉತ್ತರ ಪ್ರದೇಶದ ಜಮಿಯತ್ ಉಲಾಮಾದ ಅಧ್ಯಕ್ಷರಾದ ಮೌಲಾನಾ ಆಶಾದ್ ರಶೀದಿ ಅಂಜುಮನ್ 1919 2019 ಅಂಜುಮನ್ ಶತಮಾನೋತ್ಸವ ಸಂಚಿಕೆ ಹಾಗೂ ಮುಸ್ಲಿಂ ಶಿಕ್ಷಣ ಸಂಸ್ಥೆಗಳು ಎದುರಿಸುತ್ತಿರುವ ಸವಾಲು ಹಾಗೂ ಪರಿಹಾರೋಪಾಯ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಜಾನಾಡಿ 24x7.